ಅದರಲ್ಲಿ ದಿನನಿತ್ಯ ದಿನ ಒಂದು 1000 ಫೋನ್ ಕಾಲ್ಸ್ ಮಾಡ್ತೀನಿ ನಾವು. ಮೈಂಡ್ ಸೆಟ್ ಹೆಂಗೆ ಅಂದರೆ ನಾನು ಏನಾಗೋಗ್ಬಿಡ್ತೀನೋ ಅಂತ ಒಂದು ಒಳಗಡೆ ಫುಲ್ಲು ಫೀಲ್ ಆಗ್ತಿತ್ತು ನನಗೆ. ಯಾವಾಗಪ್ಪ ನೆಮ್ಮದಿ ಸಿಗೋದು ನನಗೆ ಅಂತ ಅನ್ನಿಸ್ತು. ಗುರುತು ಸಿಕ್ಕರು ಹಂಗೆ ಮಾತಾಡೋಕ್ಕೆ ನನಗೆ ಆಗಲ್ಲ. ನನಗೆ ಆ್ಯಕ್ಚುಲಿ ಆದರೂ ನಾನು ಹೇಳ್ಬೇಕಂತೇಳಿ ಇಷ್ಟು ಜನ ಮಧ್ಯೆ ನಾನು ಯಾವತ್ತೂ ಮಾತಾಡಿಲ್ಲ ಸರ್ ಇದು ಇದೇ ಫಸ್ಟ್. ಆಮೇಲೆ ಬಿದ್ದು ಸ್ವಲ್ಪ ಕೌನ ಕೈ ನೋವಾಗಿತ್ತು ಸರ್. ಇದು ಎಲ್ಲ ಏನೇನಿಲ್ಲ ಮೊನ್ನೆ ಇನ್ನೊಬ್ಬರು ಮಾಡೋದು ಅಂದ್ಕೊಂಡಿದ್ದೆ. ಬೆಳಗ್ಗೆ ಎಚ್ಚರ ಮಾಡೋದು ಡೇಲಿ ಬೆಳಗ್ಗೆ 9 ಗಂಟೆಗೆ ಕಳೆದಿದ್ದೆ. ಅದು 5 ಗಂಟೆಗೆ ತಿಮ್ಮ ಸರ್ ಇದ್ದರು ಸರ್, ಅವರು ದಿನ ಎಬ್ಬಿಸಿದ್ರು. ಇನ್ನೊಬ್ಬರು ಡೇಲಿ ವಾಕಿಂಗ್ ಹೋಗ್ತಿದ್ರೆ ಸ್ವಲ್ಪ ದಿನ 30 ಆಮೇಲೆ ಬಿಟ್ಟು ಆಮೇಲೆ ದಿನ ಫೋನ್ ಮಾಡಿದ್ರು. ನಾನು ಸುಮ್ಮನೆ ಕೇಳ್ತಾರೆ ಹ್ಯಾಂಗೆ ಏನು ಹೋಗೋದು ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಈ ತಂಡಿಗೆ ಅದು ಎದುರಿಗೆ ಹಾಕ್ಬೋದು, ಇದೇನೋ ಎದುರಿಗೆ ಆಗ್ತಾ ಇಲ್ಲ ಅಂತ. ಆಮೇಲೆ ನನಗೆ ಅಶೋಕ ಅಣ್ಣ ಹೊಸಪೇಟೆ ಅವರು ನನ್ನ ಫ್ರೆಂಡ್, ಅವ್ರು ಹೇಳಿದರು ಹಿಂಗಿದೆ ಚೆನ್ನಾಗಿದೆ ನಮಗೆ ಭಾಳ ಅನುಕೂಲ ಆಗ್ತೈತೆ ನೀನು ಹೋಗು ಅಂತಂದು. ಸರ್ ನಾನು ಹೋಗ್ತೀನಿ, ನಾನು ನಂಬಿಕೆ ಆದರೂ ಸ್ಟಾರ್ಟಿಂಗ್ ಬಂದಾಗ ಇವರೇನಪ್ಪ ದುಡ್ಡು ಕೇಳ್ತಾರೆ ಅಂತ ಅನ್ಕೊಂಡೆ. ಆಸ್ಟಿಗೆ ಗೊತ್ತಾಯ್ತು ನನಗೆ ಓ ದುಡ್ಡು ಯಾಕೆ ಕೇಳ್ತಾರೆ ಅಂತ. ಅಕಸ್ಮಾತ್ ಫ್ರೀ ಮಾಡ್ತಾರೆ ಅಂತ ಅಂತೇಳಿದರೆ ಯಾರು ಗೊತ್ತಲ್ಲ 100% ಬರಲ್ಲ ಪಕ್ಕ ಸರ್. ಇದು ಯಾರು ಬರೋಲ್ಲ ಆಮೇಲೆ ಅಲ್ಲೇ ಇನ್ನೊಂದು ಟೈಮಿಂಗ್ಸ್ ಅಂತ ಅನ್ನೋದು ಅಲ್ಲಿ ಭಾಳ ಆಶ್ಚರ್ಯ. ಬೆಳಗ್ಗೆ ಅಲಾರಾಮ್ 4 ಗಂಟೆಗೆ ಇಡ್ತಿದ್ದೆ, 3:00 ಕೆಲಸ ಆಗೋದು. ಮತ್ತೆ ಮಗ ಬೀಗ ಹೊಡೆದ್ರೆ ಮತ್ತೆ ಭಾಳ ಖುಷಿ ಆಗ್ತದೆ ಸರ್. ಇನ್ನೊಂದು ನೆಮ್ಮದಿ ಅಮ್ಮ ಸ್ವಲ್ಪ ಸಿಗ್ತದೆ. ನಾನು ಈಗ ಮಾತಾಡ್ಬೇಕಾದ್ರೆ ಏ ಇನ್ನೂ ಮಾತಾಡಿದ್ರೆ ಏನಾಗಲಿಲ್ಲ ಅಷ್ಟು ಎನರ್ಜಿ ಬಂದಿದೆ ನನಗೆ. ಅಲ್ಲಿ ಏನು ಹೇಳೋಕ್ಕಾಗಲಿಲ್ಲ ನನಗೆ ಅಷ್ಟು. ಇದು ಪೂರ್ವಜನ್ಮ ಪುಂಡೆ ಅನ್ಸತ್ತೆ ನನಗೆ ಅಂತ ಗುರುಗಳು ಸಿಕ್ಕಿದೆ.